ಇನ್ನು ಮುಂದಿನ ಸುದ್ದಿ ದೇಶ ಉಳಿಬೇಕು ಅಂದರೆ ಎರಡು ಮಕ್ಕಳು ಸಾಕಾಗಲ್ಲ ಕನಿಷ್ಠ ನನ್ನ ರೀತಿ ಐದು ಮಕ್ಕಳನ್ನಾದರೂ ಮಾಡಿ ಇದು ಪಿಯ ಮಾಜಿ ಸಚಿವ ಈಶ್ವರಪ್ಪನವರ ಹೇಳಿಕೆ ರಾಜ್ಯದ ಕುತಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಮೈಯಲ್ಲಿ ಹಸಿರು ರಕ್ತ ಹರಿತಿದ್ಯೋ ಹಿಂದೂ ರಕ್ತ ಹರಿತಿದ್ಯೋ ತೀರ್ಮಾನ ಮಾಡಬೇಕೆಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡದವರಿಗೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅವರಿಗೆ ಹಿಂದೂಸ್ತಾನ ಪಾಕಿಸ್ತಾನ ಎಂಬುದು ಬೇಡವಾಗಿತ್ತು ದೇಶದಲ್ಲಿ ಹಸಿರು ಬಣ್ಣ ತೆಗೆದು ಕೇಸರಿ ಬಣ್ಣ ಬಳಿಯಬೇಕಿದೆ ಸಿದ್ದರಾಮಯ್ಯನವರೇ ಹಸಿರು ಬೇಕೋ ಕೇಸರಿ ಬೇಕೋ ತೀರ್ಮಾನಿಸಿ ನೀವು ಆರಿಸಿಕೊಳ್ಳೋದೇ ಹಸಿರು ಎಂದು ನನಗೆ ಗೊತ್ತು ನೀವು ಮೊದಲು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಈಗ ಕದ್ದು ಹೋಗ್ತೀರಾ ಹೇಳಿ ಹಿಂದೂ ಕೈಯಲ್ಲಿ ರಾಷ್ಟ್ರಭಕ್ತ ಹಿಂದೂಗಳ ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಅಂತ ಗುಡುಗಿದ್ದಾರೆ ಅಲ್ಲದೆ ಒಂದೇ ಹೆಂಡತಿ ಎರಡು ಮಕ್ಕಳು ಸಾಬ್ರಿಗಿಂತ ಮೊದಲು ಕಾಂಗ್ರೆಸ್ನವರೇ ಇದನ್ನು ವಿರೋಧ ಮಾಡ್ತಾರೆ ನಮಗೆಲ್ಲ ನಾವು ಇಬ್ಬರು ನಮಗಿಬ್ರು ಆದರೆ ಮುಸಲ್ಮಾನರಿಗೆ ಹಂಪಾಂಚ್ ಹಮಾರೆ ಪಚ್ಚೀಸ್ ಇವರು ಐದು ಮಕ್ ಐದು ಇರುವ ಇವರಿಗೆ ಇಪ್ಪತ್ತೈದು ಮಕ್ಕಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಸಲ್ಮಾನರು ಜಾಸ್ತಿ ಆದರೆ ಓಕೆ ಆದರೆ ಹಿಂದೂಗಳು ಬೆಳೆಯಬಾರದು ನನಗೆ ಐದು ಮಕ್ಕಳು ಎಂಟು ಮೊಮ್ಮಕ್ಕಳು ಕನಿಷ್ಠ ಅಷ್ಟಾದರೂ ನಮ್ಮ ಹಿಂದೂಗಳು ಮಾಡ್ಕೋಬೇಕು ಅಂದ್ಬಿಟ್ಟು ಸಚಿವರೊಬ್ಬರು ಹೇಳವ್ರೆ ಏನು ಅವರ ಹೇಳಿಕೆಗಳು ಅವರ ಮಾತುಗಳು ಜನನೇ ಉತ್ತರ ಕೊಡಬೇಕು ಇವರ ಈಶ್ವರಪ್ಪ ಅವ್ರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ನನಗೆ ಐದು ಮಕ್ಕಳು ಎಂಟು ಜನ ಮೊಮ್ಮಕ್ಕಳು ಕನಿಷ್ಠ ಅಷ್ಟಾದ್ರು ಮಾಡ್ಕೋಬೇಕು ಹಿಂದೂಗಳು ಅಂತ